ಸತೀಶ್ ಜಾರಕಿಹೊಳಿ ಬೆಳಗಾವಿ ರಾಜಕಾರಣದಲ್ಲಿ ಸದಾ ಕೇಳಿಬರುವ ಹೆಸರು. ಸರಳ ಸಜ್ಜನಿಕೆ ಸ್ವಭಾವ, ಸಿಂಪಲ್ ಲಿವಿಂಗ್, ಹೈ ಥಿಂಕಿಂಗ್ ಎನ್ನುವ ನಾನುಡಿಗೆ ಹೇಳಿ ಮಾಡಿಸಿದ ವ್ಯಕ್ತಿತ್ವ. ಕಣ್ಣಿಗೆ ಕನ್ನಡಕ ಹಾಫ್ ಶರ್ಟ್ನಲ್ಲಿ ಕಾಣಿಸಿಕೊಳ್ಳುವ ಇವರು ಸದಾ ಸಾಮಾನ್ಯರ ಜೊತೆ ಸಾಮಾನ್ಯನಾಗಿ ಬೆರೆಯುವ ಗುಣದಿಂದಾಗಿ ಎಲ್ಲರ ಗಮನ ಸೆಳೆದಿದ್ದಾರೆ. ನೂರಾರು ಕೋಟಿ ಬಡಿಯ ಮೇಲಾಗಿ ಸಾಹುಕಾರ ಎನ್ನುವ ಬಿರುದು, ಇಷ್ಟೆಲ್ಲ ಇದ್ರೂ ಯಾವ ಶ್ರೀಮಂತಿಕೆ ಸಾಹುಕಾರ ಎನ್ನುವ ಬಿರುದುಗಳಿಗೆ ಬಿಗದೆ ಬಡ ದೀನದಲಿತರ ಸೇವೆಗಾಗಿ ದುಡಿಯುವ ವ್ಯಕ್ತಿತ್ವ ಸತೀಶ್ ಜಾರಕಿಹೊಳಿ ಅವರದ್ದು. ಇವರನ್ನ ಜನ ಜಾರಕಿಹೊಳಿ ಕುಟುಂಬದ ಮಾಸ್ಟರ್ ಮೈಂಡ್ ಅಂತಾನೆ ಕರೀತಾರೆ. ಇವರು ಇಟ್ಟ ಗುರಿ, ಹೂಡಿದ ಬಾಣ ಎಂದಿಗೂ ಮಿಸ್ ಆಗಿಲ್ಲ ಎನ್ನುವ ಮಾತುಗಳು ಇವೆ. ಇವರ ತಂತ್ರಗಾರಿಕೆಯಿಂದಲೇ ಇಡೀ ರಾಜ್ಯ ದೇಶವೇ ತಿರುಗಿ ನೋಡುವಂತಹ ಜಾರಕಿಹೊಳಿ ಸಾಮ್ರಾಜ್ಯ ತಲೆ ಎತ್ತಲು ಕಾರಣವಾಗಿದೆ ಎನ್ನುವ ಮಾತುಗಳು ಸಹ ಇವೆ. ಇದೆಲ್ಲವನ್ನ ಸ್ವತಃ ಜಾರಕಿಹೊಳಿ ಸಹೋದರರು ಅಷ್ಟೇ ಅಲ್ಲದೆ ರಾಜಕೀಯ ಪಂಡಿತರು ಒಪ್ಪಿಕೊಳ್ತಾರೆ. ಇಂತಹ ಸೈಲೆಂಟ್ ಸತೀಶ್ ಜಾರಕಿಹೊಳಿ ಸಾಮ್ರಾಜ್ಯ ಕಟ್ಟಿದ್ದೇ ಒಂದು ರೋಚಕ ಕಥೆ. ಇದರ ಇಂಚಿಂಚು ಮಾಹಿತಿಯನ್ನು ನಾವು ನಿಮಗೆ ನೀಡ್ತೀವಿ. ಅದಕ್ಕೂ ಮೊದಲು, ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ನ್ಯೂಸ್ ಅಲರ್ಟ್ ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ ಮತ್ತು ನಮ್ಮ ವಿಡಿಯೋಗಳನ್ನು ನಿರಂತರವಾಗಿ ವೀಕ್ಷಿಸಿ. ಎಸ್, ಇವರೇ ನೋಡಿ ಸತೀಶ್ ಜಾರಕಿಹೊಳಿ, ವಾಲ್ಮೀಕಿ ಸಮಾಜದ ಪ್ರಭಾವಿ ನಾಯಕ, ಯಮಕನಮರಡಿ ಮತಕ್ಷೇತ್ರದ ಹಾಲಿ ಶಾಸಕ, ಜಾರಕಿಹೊಳಿ ಕುಟುಂಬದ ಎರಡನೇ ಕುಡಿ. ರಾಜಕೀಯದಲ್ಲಿ ಅಷ್ಟೇ ಅಲ್ಲ, ಉದ್ಯಮದಲ್ಲೂ ಕೂಡ ಇವರು ಬಹಳಷ್ಟು ಎತ್ತರಕ್ಕೆ ಬೆಳೆದಿದ್ದಾರೆ. ಬೆಳಗಾವಿ ಅಷ್ಟೇ ಅಲ್ಲ, ರಾಜ್ಯದ ಮೂಲೆ ಮೂಲೆಗಳಲ್ಲಿ ಇವರ ಅಭಿಮಾನಿಗಳಿದ್ದಾರೆ. ಇವರ ಪ್ರಭಾವ ಇದೆ, ಕೋಟ್ಯಾಂತರ ಜನ ಅಭಿಮಾನಿ ಬಳಗವನ್ನು ಕೂಡ ಹೊಂದಿದ್ದಾರೆ. ಪಂಚ ಪಾಂಡವರಂತೆ ಜಾರಕಿಹೊಳಿ ಕುಟುಂಬದ ಐದು ಜನ ಸಹೋದರರಲ್ಲಿ ಈ ಸತೀಶ್ ಜಾರಕಿಹೊಳಿ ಅರ್ಜುನನಂತೆ ಇದ್ದಾರೆ. ಐವರು ಸಹೋದರರು ಬೆಳೆದು ಬಂದಿದ್ದು ಭಿನ್ನ ವಿಭಿನ್ನ ತರನಾಗಿ. ರಾಜಕೀಯವಾಗಿ ಬೇರೆ ಬೇರೆ ಪಕ್ಷಗಳಲ್ಲಿ ಗುರುತಿಸಿಕೊಂಡಿದ್ರು, ಇವರೆಲ್ಲರ ಹಿಂದಿರೋ ಶಕ್ತಿ ಇದೇ ಸತೀಶ್ ಜಾರಕಿಹೊಳಿ. ಅದು ಬರೋಬ್ಬರಿ ಮೂರೂವರೆ ದಶಕಗಳ ಹಿಂದಿನ ಮಾತು. ಯುವಕರಾಗಿದ್ದ ಸತೀಶ್ ಜಾರಕಿಹೊಳಿ ಉದ್ಯಮದಲ್ಲಿ ಯಶಸ್ವಿಯಾಗಿರುವ ಕುಟುಂಬವನ್ನು ರಾಜಕೀಯವಾಗಿ ಬೆಳೆಸಬೇಕೆಂಬ ಹಠ ತೊಟ್ಟಿದ್ರು. ಅದಕ್ಕಾಗಿ ರಾಜಕೀಯ ಅಖಾಡಕ್ಕೆ ವೇದಿಕೆ ಸಿದ್ಧ ಮಾಡಿಕೊಂಡ್ರು. ಯುವಕರ ದಂಡು ಕಟ್ಕೊಂಡು ಸಾಮಾಜಿಕ ಕೆಲಸ ಕಾರ್ಯಗಳನ್ನು ಆರಂಭಿಸಿದ್ರು. ಇವರಿಗೆ ಸಹೋದರರು ಸಾಥ್ ಕೊಟ್ಟರು. ಗೋಕಾಕ್ ನಗರಸಭೆಯಲ್ಲಿ ಅಂದು ಪ್ರಭಾವಿಗಳದ್ದೇ ಕಾರುಬಾರು ಜೋರಾಗಿತ್ತು. ಜನರು ಬೇಸತ್ತು ಹೋಗಿದ್ರು. ಮೊದಲ ಬಾರಿಗೆ ಗೋಕಾಕ್ ನಗರಸಭೆಗೆ ತಮ್ಮದೇ ಆದ ಫೈನಲ್ನಿಂದ ಎಲ್ಲ ವಾರ್ಡ್ಗಳಿಗೆ ಸ್ಪರ್ಧೆಗಿಳಿಸಿದ್ರು. ಸತೀಶ್ ಜಾರಕಿಹೊಳಿ ತಂತ್ರಗಾರಿಕೆ ಫಲವಾಗಿ ಆವತ್ತು ನಗರಸಭೆಯನ್ನು ತಮ್ಮ ವಶಕ್ಕೆ ಪಡೆದುಕೊಂಡ್ರು. ಇದು ಜಾರಕಿಹೊಳಿ ಕುಟುಂಬದ ಮೊದಲ ಗೆಲುವಾಗಿತ್ತು. ಗೋಕಾಕ್ ನಗರಸಭೆಯನ್ನಾಗೆದ್ದು ತಮ್ಮ ವಶಕ್ಕೆ ಪಡೆದು ಸತೀಶ್ ಜಾರಕಿಹೊಳಿ ಸುಮ್ಮನೆ ಕುಳಿತುಕೊಳ್ಳಲಿಲ್ಲ. ಇವರ ಮುಂದಿನ ಟಾರ್ಗೆಟ್ ಗೋಕಾಕ್ ಮಿಲ್ ಆಗಿತ್ತು. ಬ್ರಿಟಿಷರ ಕಾಲದಲ್ಲಿ ನಿರ್ಮಾಣವಾಗಿದ್ದ ಈ ಮಿಲ್ನಲ್ಲಿ ಆವತ್ತಿನ ಕಾಲದಲ್ಲಿ ಸಾವಿರಾರು ಕಾರ್ಮಿಕರು ಕೆಲಸ ಮಾಡ್ತಿದ್ರು. ಗೋಕಾಕ್ ತಾಲೂಕಿನ ಬಹುತೇಕ ಕುಟುಂಬಗಳು ಇದೇ ಮಿಲ್ ಅವಲಂಬಿಸಿದ್ರು. ಆದರೆ ಅಲ್ಲಿ ಕಾರ್ಮಿಕರಿಗೆ ಸರಿಯಾದ ವೇತನ, ಮೂಲಭೂತ ಸೌಕರ್ಯಗಳನ್ನು ನೀಡುತ್ತಿಲ್ಲ ಎನ್ನುವ ತಾರತಮ್ಯ ಇತ್ತು. ಇದನ್ನು ಮುಂದಿಟ್ಕೊಂಡು ಸತೀಶ್ ಜಾರಕಿಹೊಳಿ ಗೋಕಾಕ್ ಮಿಲ್ಗೆ ಎಂಟ್ರಿ ಕೊಟ್ಟರು. ಕಾರ್ಮಿಕರನ್ನು ಒಗ್ಗೂಡಿಸಿಕೊಂಡ್ರು, ಅವರ ಹಕ್ಕುಗಳಿಗೆ ಧ್ವನಿ ಎತ್ತಿದ್ರು, ಕಾರ್ಮಿಕರ ಸಂಕಷ್ಟಗಳಿಗೆ ಸ್ಪಂದಿಸಲು ಪ್ರಾರಂಭಿಸಿದ್ರು. ಇದರಿಂದಾಗಿ ಇಡೀ ಕಾರ್ಮಿಕರು ಸತೀಶ್ ಜಾರಕಿಹೊಳಿ ಪರ ನಿಂತರು. ಮುಂದೆ ಇವರೇ ಸೂಚಿಸುವ ವ್ಯಕ್ತಿಗಳು ಮಿಲ್ನ ಕಾರ್ಮಿಕರ ಮುಖಂಡ ಆಗುವಂತಾಯಿತು. ಇದು ಜಾರಕಿಹೊಳಿ ಕುಟುಂಬಕ್ಕೆ ರಾಜಕೀಯವಾಗಿ ಇನ್ನಷ್ಟು ಭದ್ರ ಬುನಾದಿ ಹಾಕಿತು. ಇಷ್ಟೆಲ್ಲ ಆದ ನಂತರ ಸತೀಶ್ ಜಾರಕಿಹೊಳಿ ತಾವು ಮೊದಲು ರಾಜಕೀಯಕ್ಕೆ ಎಂಟ್ರಿ ಕೊಡಲಿಲ್ಲ. ಬದಲಾಗಿ ಕುಟುಂಬದ ಹಿರಿಯ ಸಹೋದರ ರಮೇಶ್ ಜಾರಕಿಹೊಳಿ ಅವರನ್ನು ಮುಂದೆ ಮಾಡಿದ್ರು. ಒಂದೊಮ್ಮೆ ಕಾಂಗ್ರೆಸ್ನಿಂದ ಸ್ಪರ್ಧಿಸಿ ಸೋತಿದ್ದ ರಮೇಶ್ ಜಾರಕಿಹೊಳಿ ಅವರನ್ನು ರಾಜಕೀಯವಾಗಿ ಬೆಳೆಸಲು ಪ್ರಾರಂಭಿಸಿದ್ರು. ರಮೇಶ್ ಜಾರಕಿಹೊಳಿ ಅವರನ್ನು ಸೋಲಿಸಿದ್ದ ಅಂದಿನ ಶಾಸಕ ಕರ್ನಿಂಗ್ ಅವರನ್ನು ಸೋಲಿಸುವ ಪಣ ತೊಟ್ಟರು. ಅದಕ್ಕಾಗಿ ಜಾರಕಿಹೊಳಿ ಕುಟುಂಬ ಹೊರತುಪಡಿಸಿ ಕೇವಲ ಒಬ್ಬ ಪ್ರಾಥಮಿಕ ಶಾಲಾ ಶಿಕ್ಷಕ ಸಿ ಎಸ್ ನಾಯಕ ಎನ್ನುವರಿಗೆ ಟಿಕೆಟ್ ಕೊಡಿಸಿದ್ರು. ಚುನಾವಣೆಯಲ್ಲಿ ಕರ್ನಿಂಗ್ ಅವರನ್ನು ಸೋಲಿಸಿ ಸೇಡು ತಿರಿಸಿಕೊಂಡ್ರು. ಆಗಲೇ ನೋಡಿ, ಇಡೀ ಗೋಕಾಕ್ ಜನರು ಜಾರಕಿಹೊಳಿ ಬ್ರದರ್ಸ್ನತ್ತ ತಿರುಗಿ ನೋಡಲು ಆರಂಭಿಸಿದ್ರು. ಅದು 1985 ವಿಧಾನಸಭಾ ಚುನಾವಣೆಯಲ್ಲಿ ತಾವೇ ಆಯ್ಕೆ ಮಾಡಿದ್ದ ಸಿ ಎಸ್ ನಾಯಕರ ವಿರುದ್ಧ
ರಮೇಶ್ ಜಾರಕಿಹೊಳಿ ಸ್ಪರ್ಧಿಸಿದ್ರು. ಇದರಲ್ಲಿ ಸಿಎಸ್ ನಾಯಕ ಹೀನಾಯ ಸೋಲು ಕಂಡು ಕಾಂಗ್ರೆಸ್ನಿಂದ ರಮೇಶ್ ಜಾರಕಿಹೊಳಿ ಗೆಲುವು ಸಾಧಿಸಿ ಪ್ರಥಮ ಬಾರಿಗೆ ವಿಧಾನಸಭೆ ಪ್ರವೇಶ ಮಾಡಿದ್ರು. ಈ ಮೂಲಕ ಜಾರಕಿಹೊಳಿ ಕುಟುಂಬದ ಸದಸ್ಯ ವಿಧಾನಸಭೆ ಪ್ರವೇಶ ಮಾಡಿದಂತಾಯಿತು. ಜೆಡಿಎಸ್ ಜೊತೆ ಗುರುತಿಸಿಕೊಂಡಿದ್ದ ಸತೀಶ್ ಜಾರಕಿಹೊಳಿ ಲಕ್ಷಾಂತರ ಜನರನ್ನ ಕೂಡಿಸಿ ಒಂದು ಬೃಹತ್ ಸಮಾವೇಶವನ್ನ ಗೋಕಾಕ್ನಲ್ಲಿ ಆಯೋಜಿಸಿದ್ರು. ಅದರಲ್ಲಿ ಅಂದಿನ ಮುಖ್ಯಮಂತ್ರಿ ಜೆಎಚ್ ಪಟೇಲ್ ಭಾಗವಹಿಸಿದ್ರು. ಸೇರಿದ್ದ ಜನರನ್ನ ನೋಡಿ ಆಶ್ಚರ್ಯಗೊಂಡ ಪಟೇಲ್ ವಿಧಾನ ಪರಿಷತ್ ಟಿಕೆಟ್ ನೀಡುವ ಭರವಸೆ ನೀಡಿದ್ರು. ಅದರಂತೆ ಸತೀಶ್ ಜಾರಕಿಹೊಳಿ ಅವರಿಗೆ ಸ್ಥಳೀಯ ಸಂಸ್ಥೆ ಚುನಾವಣೆಗೆ ಟಿಕೆಟ್ ದೊರೆಯಿತು. ಭಾರೀ ಅಂತರದಿಂದ ಗೆಲುವು ಸಾಧಿಸಿದ್ರು. ಈ ಮೂಲಕ ವಿಧಾನಸಭೆಯನ್ನ ಪ್ರವೇಶಿಸಿದ್ರು. ಹೀಗೆ ಜಾರಕಿಹೊಳಿ ಕುಟುಂಬದ ಇಬ್ಬರು ರಾಜಕೀಯ ಪ್ರವೇಶ ಮಾಡಿದ್ರು. ಇಂಥ ಸಂದರ್ಭದಲ್ಲಿ ಸತೀಶ್ ಜಾರಕಿಹೊಳಿ ಕಾನೂನು ನೆಟ್ಟಿದ್ದು ಅಂದಿನ ಕೆಪಿಸಿಸಿ ಅಧ್ಯಕ್ಷರಾಗಿದ್ದ ವಿ ಎಸ್ ಕೌಜಲ್ಗೆ ಪ್ರತಿನಿಧಿಸುತ್ತಿದ್ದ ಅರಭಾವಿ ಮತಕ್ಷೇತ್ರದತ್ತ. ಈ ಕ್ಷೇತ್ರದಲ್ಲಿ ಗೆಲುವು ಸಾಧಿಸಬೇಕಾದರೆ ಮೊದಲು ಕ್ಷೇತ್ರದ ಜೀವಾಳವಾಗಿರುವ ಘಟಪ್ರಭಾ ಸಹಕಾರಿ ಸಕ್ಕರೆ ಕಾರ್ಖಾನೆಯನ್ನ ವಶಕ್ಕೆ ಪಡೆಯಬೇಕೆಂದು ನಿರ್ಧರಿಸಿದ್ರು. ಅದರಂತೆ 1990 ಘಟಪ್ರಭಾ ಸಹಕಾರಿ ಸಕ್ಕರೆ ಕಾರ್ಖಾನೆ ಚುನಾವಣೆಯಲ್ಲಿ ತಮ್ಮ ವಶಕ್ಕೆ ಪಡೆದು ಅದಕ್ಕೆ ಬಾಲಚಂದ್ರ ಜಾರಕಿಹೊಳಿ ಅಧ್ಯಕ್ಷರಾದರು. ಮುಂದೆ 2004 ಅಂದಿನ ಕೆಪಿಸಿಸಿ ಅಧ್ಯಕ್ಷ ಪ್ರಭಾವಿ ಲಿಂಗಾಯತ ನಾಯಕ ವಿ ಎಸ್ ಕೌಜಲ್ಗೆ ಅವರನ್ನೇ ಹೀನಾಯವಾಗಿ ಸೋಲಿಸಿ ವಿಧಾನಸಭೆ ಪ್ರವೇಶ ಮಾಡಿದ್ರು. ಈ ಮೂಲಕ ಮತ್ತೊಬ್ಬ ಸಹೋದರ ವಿಧಾನಸಭೆ ಪ್ರವೇಶಿಸಿದ್ರು. ಹೀಗೆ ತಂತ್ರಗಾರಿಕೆಯ ಮೂಲಕ ಜಾರಕಿಹೊಳಿ ಕುಟುಂಬವನ್ನೇ ರಾಜಕೀಯವಾಗಿ ಉನ್ನತವಾಗಿ ಬೆಳೆಸಿದ ಸತೀಶ್ ಜಾರಕಿಹೊಳಿ 2 ವಿಧಾನ ಪರಿಷತ್ ಸದಸ್ಯರಾದ ನಂತರ ಸಿದ್ದರಾಮಯ್ಯ ಅವರ ಜೊತೆಗೆ ಸೇರಿ ಜೆಡಿಎಸ್ಗೆ ಗುಡ್ ಬೈ ಹೇಳಿದ್ರು. 2008 ಎಂಕನ್ ಮಾಡಿ ಮೀಸಲು ಕ್ಷೇತ್ರವಾಗುತ್ತಿದ್ದಂತೆ ಅಲ್ಲಿಗೆ ಹೋಗಿ ಕಾಂಗ್ರೆಸ್ನಿಂದ ಸ್ಪರ್ಧಿಸಿ ಗೆಲುವು ಸಾಧಿಸಿದ್ದಾರೆ. ಹಾಲಿ ಎಂಕನ್ ಮಾಡಿ ಕ್ಷೇತ್ರದ ಶಾಸಕರು ಕೂಡ ಆಗಿದ್ದಾರೆ. ಸದ್ಯ ಕುಟುಂಬದ ಕಿರಿಯ ಸಹೋದರ ಲಖನ್ ಜಾರಕಿಹೊಳಿಗೂ ರಾಜಕೀಯವಾಗಿ ಬೆಳೆಸಲು ಮುಂದಾಗಿದ್ದಾರೆ. ತಮ್ಮ ತಂತ್ರಗಾರಿಕೆಯ ಮೂಲಕ ಜಾರಕಿಹೊಳಿ ಸಾಮ್ರಾಜ್ಯವನ್ನು ವಿಸ್ತರಿಸುತ್ತಿರುವ ಸತೀಶ್ ಜಾರಕಿಹೊಳಿ ಸೈಲೆಂಟ್ ಆಗಿದ್ದುಕೊಂಡೇ ಸಾಧಿಸುವ ಹಠವಾದಿ. ಕುಟುಂಬದಲ್ಲಿನ ವೈಮನಸ್ಸು ಎಷ್ಟೇ ಇದ್ರೂ ಕೊನೆಯದಾಗಿ ಕುಟುಂಬದ ವಿಚಾರ ಬಂದಾಗ ಸತೀಶ್ ಜಾರಕಿಹೊಳಿಯ ಅಂತಿಮ ಅನ್ನುವ ಮಟ್ಟಿಗೆ ಸತೀಶ್ ಜಾರಕಿಹೊಳಿ ಬೆಳೆದು ನಿಂತಿದ್ದಾರೆ. ಬುದ್ಧ ಬಸವ ಅಂಬೇಡ್ಕರ್ ಸಿದ್ಧಾಂತವನ್ನು ಮೈಗೂಡಿಸಿಕೊಂಡು ಬಂದಿರುವ ಇವರು ರಾಜ್ಯದಲ್ಲಿ ದೊಡ್ಡ ಮಟ್ಟದ ಸಂಘಟನೆಯನ್ನು ಹುಟ್ಟು ಹಾಕಿದ್ದಾರೆ. ಮಾನವ ಬಂಧುತ್ವ ವೇದಿಕೆಯ ಮೂಲಕ ಹಿಂದ ಜನರನ್ನ ಒಂದೆಡೆ ಸೇರಿಸುವ ಪ್ರಯತ್ನ ಮಾಡುತ್ತಿದ್ದಾರೆ. ಈ ಮೂಲಕ ಮುಂದಿನ 10 ರಾಜ್ಯದ ಮುಖ್ಯಮಂತ್ರಿ ಗದ್ದುಗೆ ಕನಸು ಕಾಣುತ್ತಿದ್ದಾರೆ. ಇದಕ್ಕೆ ಬೇಕಾದ ತಯಾರಿಯನ್ನ ಸೈಲೆಂಟ್ ಆಗಿದ್ದುಕೊಂಡೇ ಸತೀಶ್ ಜಾರಕಿಹೊಳಿ ಮಾಡಿದ್ದಾರೆ. ನಾವು ಹೇಳೋದಿಷ್ಟೇ, ಒಬ್ಬ ವ್ಯಕ್ತಿಗೆ ಕನಸು ಇರಬೇಕು, ಜೊತೆಗೆ ಛಲ ಇರಬೇಕು, ಅದಕ್ಕೆ ತಕ್ಕಂತೆ ಪ್ರಯತ್ನವೂ ಇರಬೇಕು. ತಂತ್ರಗಾರಿಕೆ, ಪ್ರತಿತಂತ್ರಗಾರಿಕೆ ಇವೆಲ್ಲ ಇದ್ರೆ ಹೇಗೆಲ್ಲ ಬೆಳೆಯಬಹುದು, ಉನ್ನತ ಸ್ಥಾನಕ್ಕೆ ಏರಬಹುದು ಎಂಬುದಕ್ಕೆ ಸತೀಶ್ ಜಾರಕಿಹೊಳಿಯೇ ನಮಗೆ ಸಾಕ್ಷಿಯಾಗಿ ನಿಂತಿದ್ದಾರೆ. ನ್ಯೂಸ್ ಅಲರ್ಟ್ ಕನ್ನಡ, ಬೆಳಗಾವಿ.